ಟೋಟಲ್ ಟೋಟಲ್ 100 ಮಕ್ಳು ಇದ್ರು ಸರ್, ಒಂದು ನಮ್ಮ ಗ್ರೂಪಲ್ಲಿ ಆ ಡಾಕ್ಟರ್ ಮಾಡಿದ್ರು. 100 ಮಕ್ಳಲ್ಲಿ 3 ಜನ ಫಿಟ್ ಆಗಿದ್ದು, ಇನ್ನೆಲ್ಲರನ್ನ ಮೆಡಿಕಲ್ ಹಾಕ್ಬಿಟ್ರು. ಅನ್ಫಿಟ್ ಡ್ಯೂ ಟು ಓವರ್ ವೆಯ್ಟ್ ಅಂತ ಕೊಡ್ಲಿ ಆಗಿದೆ. ಇದನ್ನ ಡಾಕ್ಯುಮೆಂಟ್ ಅದು ಮೆಡಿಕಲ್ ಓಕೆ, ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಸಿಟಿ, ರಿಸಲ್ಟ್ ಆಫ್ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್. ಮೆಡಿಕಲ್ ಎಕ್ಸಾಮಿನೇಷನ್ ಇದೇ ಆಗಿರೋದು. ಅನ್ಫಿಟ್ ಡ್ಯೂ ಟು ಓವರ್ ವೆಯ್ಟ್. ಓಕೆ, ಸಗ್ರಮ ವೀಕ್ಷಕರಿಗೆ ಇವತ್ತು ಒಂದು ವಿಶೇಷ ಮಾಹಿತಿನ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ನಮ್ಮ ಸಂಗಡ ಮೈಸೂರು ವತಿಯಿಂದ ಕೊಡ್ತಾ ಈ ವಿಡಿಯೋ ಬಹಳ ಬಹಳ ಮುಖ್ಯವಾದಂಥದ್ದೇ ಅನ್ಕೋಬೋದು. ಏನು ಸರ್ ಇದು ಓವರ್ ವೆಯ್ಟಿಂದ ರಿಜೆಕ್ಟ್ ಆಗ್ತಿದ್ದಾರೆ, ಏನು ಸರ್ ಅದ್ರದ್ದು ಸಮಸ್ಯೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಮೆಡಿಕಲ್ನಲ್ಲಿ ಪಿ ಎಚ್ ಡಿನಲ್ಲಿ ಓವರ್ ವೆಯ್ಟಿಂದ ಎಷ್ಟೋ ಮಕ್ಕಳು ರಿಜೆಕ್ಟ್ ಆಗ್ತಾ ಇದ್ದಾರೆ, ಅಂಡರ್ ವೆಯ್ಟಿಂದ ಕೂಡ ರಿಜೆಕ್ಟ್ ಆಗ್ತಿದ್ದಾರೆ. ಅದ್ರ ಬಗ್ಗೆ ನನ್ನೊಂದಿಗೆ ಇದೆ ನಮ್ಮ ಕ್ಯಾಂಡಿಡೇಟ್ ಕುಳ್ಳೆಗೌಡ. ಬನ್ನಿ ಪರಿಚಯ ಮಾಡ್ಕೋಣ. ಕುಳ್ಳೆಗೌಡ ನಮಸ್ತೆ. ನಮಸ್ತೆ ಸರ್. ಜೈ ಹಿಂದ್. ಜೈ ಹಿಂದ್ ಸರ್. ಯಾವ್ರಪ್ಪ ಸರ್? ಮಂಡ್ಯ ಹತ್ರ ಕೇರ್ಪೇಟೆ. ಹೌದಾ? ಸೊ ಈಗ ಸರ್ ಈಗ ಮೈಸೂರಲ್ಲಿ ತರಬೇತಿ ಪಡ್ಕೊಳ್ತಾ ಇದೆಯಾ? ಎಸ್ ಸರ್. ಓಕೆ, ಇದಕ್ಕೆ ಮುಂಚೆ ಯಾವ್ದು ನೀನು ಟ್ರೈ ಮಾಡಿದ್ಯಾ ಡಿಫೆನ್ಸಲ್ಲಿ? ಸರ್ ಫಸ್ಟು ಅಗ್ನಿಪಥ್ ಹೊಸ ಹಾಸನದಲ್ಲಿ. ಓಕೆ, ಬಿಡ್ರಲ್ಲ ಅದು. ಹಾಂ, ಸೆಕೆಂಡು ಎಸ್ ಎಸ್ ಸಿ ಸಿ ಜಿ. ಅದು ಅಗ್ನಿಪಥ್ ಸೆಲೆಕ್ಷನ್ ಆಗಲಿಲ್ವಾ ಸರ್? ಆಗಿದೆ ಸರ್. ಏನೇನಾಗಿತ್ತು? ಫಿಸಿಕಲ್ ಮೆಡಿಕಲ್ ಎಲ್ಲ ಆಗಿತ್ತು, ಎಕ್ಸಾಮ್ ಎಲ್ಲ ಆಗಿತ್ತು, ಫೈನಲ್ ಮೆರಿಟ್ ಆಗಲಿಲ್ಲ ಸರ್. ಓ, ಅಂದ್ರೆ ರಿಟರ್ನ್ ಎಕ್ಸಾಮ್ ಸ್ಕೋರ್ ಏನು ಕಡಿಮೆ ಇರ್ಬೋದೇನಾ? ಓಕೆ, ನೆಕ್ಸ್ಟ್ ಆಮೇಲೆ ಇನ್ಯಾವ್ದು ಟ್ರೈ ಮಾಡಿದ್ಯಾ? ಎಸ್ ಎಸ್ ಸಿ ಸಿ ಜಿ ಅಲ್ಲಿ ಫಸ್ಟ್ ಟೈರ್ 1 ಬರ್ತಿದೆ ಸರ್. ಟೈರ್ 2 ಜಿಮೇಲ್ ಮೆಸೇಜ್ ಬಂದಿದೆ ಸರ್, ನಾನು ನೋಡ್ಕೊಂಡಿಲ್ಲ, ಅದು ಹೋಗ್ಲಿಲ್ಲ ಸರ್. ನೋಡ್ಕೊಂಡಿಲ್ಲ, ಮಿಸ್ ಮಾಡ್ಕೊಂಡಿದ್ಯಾ? ಎಸ್ ಸರ್. ನೆಕ್ಸ್ಟ್ ಥರ್ಡ್ ಸರ್? ಥರ್ಡ್ ಇದೆ ಸರ್, ವಾಟರ್ ಕೆರೆ ಸಿ ಆರ್ ಪಿ ಎಫ್ ವಾಟರ್ ಕೆರೆ ಬರ್ತಿದೆ, ಅದು 2023 ಬರ್ತಿದೆ. ರಿಸಲ್ಟ್ ಈಗ ಬಂದೈತೆ, ಒಂದು ವರ್ಷ ಆದಮೇಲೆ. ಎಕ್ಸಾಮ್ 2023 ಬರ್ತಿದ್ದು? ಎಸ್ ಸರ್. ಯಾವ ತಿಂಗಳಲ್ಲಿ ಸರ್? ಏಪ್ರಿಲ್. ಏಪ್ರಿಲ್ ತಿಂಗಳಲ್ಲಿ. ಈಗ 1 ವರ್ಷ 3 ತಿಂಗಳಾಗಿದೆ. ಎಸ್ ಸರ್. ಇವಾಗ ಪಿ ಟಿ ಯಾವ ಕರೆದ್ರು? ಪಿ ಟಿ ಈಗ ಸರ್ ಇದೇ ತಿಂಗಳು, ಜುಲೈ. ಜುಲೈ ತಿಂಗಳಲ್ಲಿ ಅಂದರೆ 1 ವರ್ಷ 2 ತಿಂಗಳು ಆದ ನಂತರ ಪಿ ಟಿ ಕರೆದಿದ್ದಾರೆ. ಓ, ಅವ್ರಿಗೆ ತುಂಬ ಲೇಟ್. ಸ್ನೇಹಿತರೆ ನೋಡ್ತಾ ಇಲ್ಲ, ನಾನು ಇವತ್ತು ಪರಿಚಯ ಮಾಡ್ಕೊಂಡಂಥ ನಮ್ಮ ಕುಳ್ಳೇಗೌಡ. ಕುಳ್ಳೇಗೌಡ ಆಲ್ರೆಡಿ 3 ಬಾರಿ ಡಿಫೆನ್ಸ್ ಸೆಕ್ಟರ್ ಬರುವಂಥ ಆರ್ಮಿಗೂ ಟ್ರೈ ಮಾಡಿದ್ದಾನೆ, ಸಿ ಜಿ ಎಲ್ ಟ್ರೈ ಮಾಡಿದ್ದಾನೆ, ಜೊತೆಗೆ ಇವತ್ತು ವಾಟರ್ ಕ್ಯಾರಿ ಕೂಡ ಹೋಗಿದ್ದಾನೆ. ಅವ್ನು ಬ್ಯಾಡ್ ಲಕ್ ಅನಿಸುತ್ತೆ ನೋಡಿ, ಅಗ್ನಿಪಥಲ್ಲಿ ಮೆರಿಟ್ ಲಿಸ್ಟಲ್ಲಿ ಔಟ್ ಆಗಿದ್ದಾನೆ, ಸಿ ಜಿಲಲ್ಲಿ ಸೆಕೆಂಡ್ ಟೈರ್ 2ಗೆ ಮೆಸೇಜ್ ನೋಡ್ಕೊಂಡೇ ಇಲ್ಲ. ಈಗ ಬಂದಿರುವಂಥ ವಾಟರ್ ಕ್ಯಾರಿಯರಲ್ಲೂ ಕೂಡ ಎಲ್ಲ ಸೆಲೆಕ್ಷನ್ ಆಗಿದ್ದರೂ ಕೂಡ ಓವರ್ ವೆಯ್ಟಿಂದ ರಿಜೆಕ್ಟ್ ಆಗಿರುವಂಥದ್ದು ನೀವು ನೋಡ್ತಿರಲಿಲ್ಲ. ಈ ವ್ಯಕ್ತಿ ಹತ್ರ ಕಾಣ್ತಾನೆ, ಓವರ್ ವೆಯ್ಟ್ ಕಾಣ್ತಾನೆ, ಓವರ್ ವೆಯ್ಟ್ ಏನಿಲ್ಲ ಅಂತ ಅನ್ಸುತ್ತಲ್ವಾ? ಓವರ್ ವೆಯ್ಟ್ ಅಂದ್ರೆ ಎಷ್ಟು ದಪ್ಪ ದಪ್ಪ ಇರಬೇಕು ಅಂತ ಅನ್ಸುತ್ತಲ್ವಾ? ಆತರಲ್ಲ, ಫಿಟ್ನೆಸ್ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ರನ್ ನೋಡಿದ್ದಾನೆ, ಇಲ್ಲೂ ಈಗಲೂ ಬಿಟ್ಟರೆ ಎಕ್ಸಲೆಂಟ್ ರನ್ ನೋಡಿದ್ದಾನೆ, ಫಿಟ್ನೆಸ್ ತುಂಬ ಚೆನ್ನಾಗಿದೆ. ಇವತ್ತು ವಾಟರ್ ಕ್ಯಾರಿಯಿಂದ ರಿಜೆಕ್ಟ್ ಆಗಿದ್ದಾನೆ, ಬಹಳ ದುಃಖ ಆಗ್ತಾ ಇದೆ. ಸೊ ಈ 1 ವರ್ಷ ಪ್ರಯತ್ನ ಪಟ್ಟಂಥದ್ದು, 1 ತಿಂಗಳಲ್ಲ 2 ತಿಂಗಳಲ್ಲ 1 ವರ್ಷ ಕಾಯ್ದು ತಯಾರು ಮಾಡಿದಂಥದ್ದು. ಹಾಗಾದರೆ ತಿಳ್ಕೊಳ್ಳೋಣ, ಕುಳ್ಳೇಗೌಡ ಈಗ ಮೊದಲು ಎಕ್ಸಾಮ್ ಆದಮೇಲೆ ಪಿ ಟಿ ಆಗಿತ್ತಪ್ಪ? ಪಿ ಟಿ ಏನು? ಪಿ ಟಿ ಏನಿತ್ತು? 1600 ಮೀಟರ್ ರನ್ನಿಂಗ್. 1600 ಮೀಟರ್ ರನ್ನಿಂಗ್ ಇತ್ತು. 1600 ಮೀಟರ್ ನಾಲ್ಕು ರೌಂಡ್ ಸ್ಟೇಡಿಯಂ ಅಲ್ಲೇ ಸರ್? ಒಂದೇ ರೌಂಡ್. ಇಲ್ಲಿ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಅಷ್ಟೇ. ಇಲ್ಲಿ ನಡೆದಿದ್ದು ಸರ್ ಸಿ ಆರ್ ಪಿ ಎಫ್ ಬೆಂಗಳೂರು. ಬೆಂಗಳೂರು ನಡೆದಿದ್ದಾ? ಸೊ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ? 10 ನಿಮಿಷ. 10 ನಿಮಿಷ ಅಗ್ನಿವೀರರಿಗೆ 5 ನಿಮಿಷ, ಅಲ್ಲಿ 10 ನಿಮಿಷ, ಡಬಲ್ ಟೈಮ್. ಓ ಮೈ ಗಾಡ್, ವಿಜನ್ ಟೈಮ್ ಇದೆ. ಹಾಗಾದ್ರೆ ರನ್ನಿಂಗ್ ಪಾಸ್ ಆಯ್ತು. ರನ್ನಿಂಗ್ ಬಿಟ್ಟರೆ ಏನಿತ್ತು ಸರ್? ರನ್ನಿಂಗ್ ಆದ್ಮೇಲೆ PhD. ರನ್ನಿಂಗ್ ಅಂದ್ರೆ ಬೇರೆ ಯಾವ್ದು ಇವೆಂಟ್ ಇಲ್ಲ, ಜಸ್ಟ್ ರನ್ನಿಂಗ್ ಅಷ್ಟೇ. ರನ್ನಿಂಗ್ ಪಾಸ್ ಆದ್ರು ಅದ್ರ ರನ್ನಿಂಗ್ ಫೇಲ್ ಆಗಿದ್ರ? ಫೇಲ್ ಆಗ 10 ನಿಮಿಷ ಬೇಜಾರ ಯಾರು ಫೇಲ್ ಆಗ್ತಾರೆ ಅಲ್ವಾ? ಅದಾದ್ಮೇಲೆ ಎಷ್ಟಾಯ್ತು? PhD ಏನ್ ಚೆಕ್ ಮಾಡಿದ್ರು? 8 ಚೆಸ್ಟ್. ಅಷ್ಟೇ ಸರ್, 8 ಚೆಸ್ಟ್ ಅಲ್ಲಿ. ಮತ್ತೆ ಇಲ್ಲಿ ಓವರ್ ಬಿಟ್ಟಲ್ಲಿ ತೆಗ್ದಿದ್ರಲ್ಲ ಮೊದ್ಲು PhD ಆದ್ಮೇಲೆ ಅವಾಗಲೇ ಊಟ ಬೇಕಿತ್ತಲ್ಲ ಸರ್? ಅವಾಗ ಏನ್ ಹೇಳಿದ ಸರ್ ಮೆಡಿಕಲ್ ಹೇಳ್ತಾರೆ? ಅವಾಗ ಏನ್ ಹೇಳಿಲ್ಲ. ಎತ್ತರ ಮತ್ತೆ ಎದ್ದೇಳತೆ ಚೆಕ್ ಮಾಡ್ತಾರ ಸರ್, ಮತ್ತೆ ವೆಯ್ಟ್ ಚೆಕ್ ಮಾಡ್ಬಿಟ್ಟು ಇಷ್ಟ ಇದನ್ನ ಬರ್ಕೊಡ್ತಾರ ಅಷ್ಟೇ, ರಿಜೆಕ್ಟ್ ಏನು ಮಾಡಿಲ್ಲ. ಇಲ್ಲ ಸರ್. ಆಮೇಲೆ ಇನ್ನೇನು ನಡೀತು ಸರ್? ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು. ಡಾಕ್ಯುಮೆಂಟ್ ವೆರಿಫಿಕೇಶನ್, ಏನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಚೆಕ್ ಮಾಡ್ಕೊಂಡ್ರು. ಓಕೆ, ಅದು ಏನು ಫೇಲ್ ಆಗಿಲ್ಲ, ಅದು ರಿಜೆಕ್ಟ್ ಆಗಿಲ್ಲ. ಇಲ್ಲ ಸರ್. ಅಲ್ಲಿಂದ ಟ್ರೇಡ್ ಟೆಸ್ಟ್ ಮಾಡಿದ್ರು. ಟ್ರೇಡ್ ಟೆಸ್ಟ್ ಪ್ರಾಕ್ಟಿಕಲ್ ಆಗಿ ನೀವು ವಾಟರ್ ಕೇರ್ ಅಂದ್ರೆ ಎಂತೋ ಟೆಸ್ಟ್ ನಡೆಸ್ಕೊಡ್ತಾರೆ. ಆ ಟೆಸ್ಟ್ ಕೂಡ ಪಾಸ್ ಆಗಿದೆಯಾ? ಪಾಸ್ ಆಯ್ತು. ನೆಕ್ಸ್ಟ್ ಮೆಡಿಕಲ್ ಆಯ್ತಾ? ಮೆಡಿಕಲ್. ಮೆಡಿಕಲ್ ಎಷ್ಟು ದಿನ ತಗೊಂಡು ಮೆಡಿಕಲ್ಗೆ? ಮೆಡಿಕಲ್ 2 ದಿನ ಸರ್. 2 ದಿನ ಮೆಡಿಕಲ್ಲು. ಈಗ PET ಯಾವತ್ತು ಹೋಗಿದ್ದು? PET 20 20 ತಾರೀಕು ಸರ್. ಈಗ ಮೆಡಿಕಲ್ ಫೈನಲ್ ಯಾವಾಗ ಆಗಿದ್ದು? ಫೈನಲು 27th. 27th ಅಂದ್ರೆ 7 ದಿನ ಅಲ್ಲೇ ಇದ್ದ ಬೆಂಗಳೂರಲ್ಲೇ? ಅಷ್ಟು ತುಂಬ ಖರ್ಚಾಗಿರ್ಬೇಕಪ್ಪ ಬೆಂಗಳೂರಲ್ಲಿ, ಅಲ್ಲ ತುಂಬ ಖರ್ಚಾಗಿದೆ. ಓಕೆ, ಈಗ ಮೆಡಿಕಲ್ನಲ್ಲಿ ಫೈನಲ್ಗೆ ಹೋದಾಗ ಯಾವ ಉದ್ದೇಶದಿಂದ ನಿಮಗೆ ರಿಜೆಕ್ಟ್ ಮಾಡಿದ್ರು ಸರ್? ಓವರ್ವೇಟ್. ಓವರ್ವೇಟ್ ಓವರ್ವೇಟ್ ಅಂದ್ರೆ ಏನು? ಏನಕ್ಕೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಕ್ಷಕರೇ. ವಿಶೇಷವಾಗಿ ಈ ವಿಡಿಯೋ ಏನಕ್ಕೆ ನೋಡ್ಬೇಕಂತಂದ್ರೆ, ಯಾವಾಗಲೂ ನಾವು ಸಾಧಕರ
ವಿಡಿಯೋಗಳು ನೋಡ್ತೀವಿ ನಾವು ಸಾಧನೆ ಮಾಡ್ಕೊಳ್ಳೋ ಆಸೆಯಿಂದ. ಯಾರು ಪಾಸ್ ಆಗಿರೋ ಕ್ಯಾಂಡಿಡೇಟ್ನೇ ಹುಡುಕ್ತೀವಿ, ಐ ಎ ಎಸ್ ಆಫೀಸರ್ ಆಗಿರ್ಬೋದು ಅಥವಾ ಯಾರು ಎನ್ ಡಿ ಎ ಆಗಿರ್ಬೋದು ಅಥವಾ ಅಗ್ನಿವೀರ ಆಗಿರ್ಬೋದು, ಸಕ್ಸೀಡ್ ಕ್ಯಾಂಡಿಡೇಟ್ಸ್ಗಳನ್ನ ಹುಡುಕ್ತೀವಿ. ಆದರೆ ಫೇಲ್ಡ್ ಕ್ಯಾಂಡಿಡೇಟ್ನ ನಾವು ನೋಡೋದೇ ಇಲ್ಲ. ಫೇಲ್ಡ್ ಕ್ಯಾಂಡಿಡೇಟ್ ಅಲ್ಲಿರುವಂಥ ಅನುಭವ ಸಕ್ಸಸ್ ಆಗಿರುವಂಥ ಕ್ಯಾಂಡಿಡೇಟ್ನಲ್ಲಿ ಕಡಿಮೆ ಕಂಡು ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫೇಲ್ ಆದವನಿಗೆ ಅನುಭವ ಜಾಸ್ತಿ ಇರುತ್ತೆ. ಲಕ್ ಅಂತ ಹೇಳ್ತೀವಲ್ಲ, ಇಂಥ ಸಮಯದಲ್ಲಿ ಒಂದ್ಸಲ ಲಕ್ ಬಂದ್ಬಿಡ್ತದೆ. ಎಷ್ಟೇ ಪ್ರಯತ್ನ ಪರಿಶ್ರಮ ಪಟ್ಟರು ಕೂಡ ಯಾವುದೇ ಒಂದು ಚಿಕ್ಕ ಒಂದು ಸಮಸ್ಯೆಯಿಂದ, ಸಮಸ್ಯೆ ಏನೋ ಅಥವಾ ಸಮಸ್ಯೆ ಇಲ್ಲದಿದ್ರು ಕೂಡ ಸೃಷ್ಟಿಯಾಗಿ ಅಂಥ ಮಕ್ಕಳು, ಕೆಲವು ಮಕ್ಕಳು ರಿಜೆಕ್ಟ್ ಆಗ್ತಾರೆ. ತುಂಬ ನೀವು ಕೂಡ ನೊಂದಿರ್ತೀರ, ಈ ವಿಡಿಯೋ ನೋಡ್ತಂಥ ವೀಕ್ಷಕರು ಎಷ್ಟೋ ಯೂಸ್ಗಳು ಕೂಡ ನೀವು ನೊಂದಿರ್ತಾರೆ. ನಿಮ್ಗೆ ಪ್ರಾಕ್ಟಿಕಲ್ ಅಂತದ್ದು ಆಗಿರ್ತದೆ. ಸರ್, ನನ್ನ ಪಕ್ಕದಲ್ಲಿದ್ದವನು ಪಾಸ್ ಆದ್ರೆ ಸರ್ ಅವ್ರಲ್ಲಿ ಇಂಥ ಸಮಸ್ಯೆ ಇತ್ತು, ಅದು ನಾನು ಎಲ್ಲವಿದ್ರು ಕೂಡ ಏನೋ ಒಂದು ಚಿಕ್ಕ ಸಮಸ್ಯೆಯಿಂದ ತೆಗೆದಾಕ್ಬಿಟ್ರು ಸರ್. ಸರ್, ಮೆರಿಟ್ ಲಿಸ್ಟಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಆಕ್ಸಿಡೆಂಟ್ರನ್ನೇ ಅದು ಲಾಸ್ಟ್ ಮೆರಿಟ್ ಲಿಸ್ಟಲ್ಲಿ ರಿಜೆಕ್ಟ್ ಮಾಡ್ಬಿಟ್ರು ಸರ್, ನನ್ನ ಹೆಸರು ಬರಲಿಲ್ಲ ಸರ್. ಈ ಥರ ಕೆಲವೊಂದು ಎಷ್ಟೋ ಸಮಸ್ಯೆಗಳನ್ನು ನೊಂದಿರ್ತಾರೆ ನಂಗೆ ಗೊತ್ತು. ಅದು ಹೇಳ್ತಾರಲ್ಲ ಬ್ಯಾಡ್ ಲಕ್ ಅಂತ ಹೇಳ್ತೀವಲ್ಲ, ಅದು ಪ್ರಕೃತಿ ನಿಯಮದಲ್ಲಿ ಏನೋ ಒಂದು ಕಡೆ ಏನೋ ಒಂದು ಚಿಕ್ಕದಾಗಿ ಸಮಸ್ಯೆ ಆಗಿರುತ್ತೆ. ಅದೇ ಥರ ಇವನು ಕೂಡ ಇವತ್ತು ಅನ್ಫಿಟ್ ಡ್ಯೂ ಟು ಓವರ್ ವೆಯ್ಟ್ ಅಂತ ಕೊಡ್ಲಿ ಆಗಿದೆ. ಅನ್ಫಿಟ್ ಡ್ಯೂ ಟು ಓವರ್ ವೆಯ್ಟ್ ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾರಂತೂ ಅನ್ಫಿಟ್ ಏನಕ್ಕಾಗಿದ್ದಾನೆ, ಓವರ್ ವೆಯ್ಟ್ ಅಂದರೆ ಅರ್ಥ ಏನು. ಇತ್ತೀಚೆಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದು ವಿಶೇಷವಾಗಿ ಡಿಫೆನ್ಸ್ ಸೆಕ್ಟರಲ್ಲಿ ಬರುವಂಥ, ಸೊ ಎಸ್ ಎಸ್ ಸಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು ಅಥವಾ ಮಿಲಿಟ್ರಿ ಆಗಿರ್ಬೋದು, ಓವರ್ ವೆಯ್ಟ್ ಅಥವಾ ಅಂಡರ್ ವೆಯ್ಟ್ನ ಪಕ್ಕ ಚೆಕ್ ಮಾಡ್ತಾ ಇದ್ದಾರೆ. ಇದನ್ನು ಏನಪ್ಪ ಯಾಕೆ ಹೇಗೆ ಚೆಕ್ ಮಾಡ್ತಾರಂತಂದರೆ, ಹೈಟ್, ಎತ್ತರ ಮತ್ತು ಏಜ್. ನೀನು ಏಜ್ ಎಷ್ಟು, 20 ವರ್ಷನ, 23 ವರ್ಷನ, 25 ವರ್ಷನ, ಎತ್ತರ ಎಷ್ಟೇ ಇದೆಯಾ, ಎತ್ತರ ಮತ್ತು ಏಜ್ ಎರಡು ಕೂಡ ಮ್ಯಾಚ್ ಮಾಡಿ ವೆಯ್ಟ್ ಇಷ್ಟು ಇರಬೇಕು. ಒಂದು ಆರೋಗ್ಯ ಮನುಷ್ಯ, ಮನುಷ್ಯ ಅಂದರೆ ಇಷ್ಟು ವೆಯ್ಟಲ್ಲಿದ್ದರೆ ಮಾತ್ರ ಅವನು ಸೊ ಆರೋಗ್ಯವಾಗಿದ್ದಾನೆ, ಫಿಟ್ ಆಗಿದ್ದಾನೆ ಅನ್ನೋದು ಅನಿಸಿಕೆ ಈ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ನೀವು ಅದನ್ನು ಇಂಟರ್ನೆಟಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು. ಇವನು ಟೋಟಲ್ ವೆಯ್ಟ್ ಇದ್ದಂಥ ಏಜ್ ಎಷ್ಟಪ್ಪ ನಿಮಗೆ, 23 ಸರ್, 23 ಏಜು. ವೆಯ್ಟ್ ಟೋಟಲ್ ಎಷ್ಟಿದೆ ಈಗ ನಿಮಗೆ, 77, 77 ಕೆಜಿ ವೆಯ್ಟ್ ಇದೆ, 77 ಕೆಜಿ ಇದೆ. ಹೈಟ್ 173 ಸೆಂಟಿಮೀಟರ್ ಇದ್ದಾನೆ. ಇದು ಚಾರ್ಟ್ ಪ್ರಕಾರ ಮಿನಿಮಮ್ 56.2 ಕೆಜಿ ಇರಬೇಕು ಅಂತ ಹೇಳುತ್ತೆ ಚಾರ್ಟ್. ಮ್ಯಾಕ್ಸಿಮಮ್ 68.7 ಇರಬೇಕು ಅಂತ ಹೇಳಿದೆ. ಮ್ಯಾಕ್ಸಿಮಮ್ ಇಷ್ಟು, ಮಿನಿಮಮ್ ಇಷ್ಟು. ಅದರಲ್ಲೂ ಕೂಡ ಡಿಫ್ರೆನ್ಸ್ ಏನಿದೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ, ಅದರಲ್ಲಿ ರಿಲ್ಯಾಕ್ಸೇಷನ್ ಕೊಡಲಾಗಿದೆ 5 ಕೆಜಿ. ಅಂದರೆ ನಿನ್ನ ಏಜು ಮತ್ತು ಹೈಟ್ಗೆ ಹೋಲಿಸ್ಕೊಂಡಾಗ, ಎರಡು ಮ್ಯಾಚ್ ಮಾಡಿದಾಗ 5 ಕೆಜಿ ಜಾಸ್ತಿ ಇದ್ದು ತೊಗೋತಾರೆ, 5 ಕೆಜಿ ಕಡಿಮೆ ಇದ್ದು ತೊಗೊಂತೀನಿ ಅಂತ ಹೇಳಿದ್ದಾರೆ. ಅಂದರೆ ಚಾರ್ಟಲ್ಲಿ ಮೋಸ ಏನು ಮಾಡಿಲ್ಲ ಅವರು, ಈ ಪ್ರಕರಣ ನಡೀತಾರೆ. ಆದರೆ ಓವರ್ ವೆಯ್ಟ್ ಇರೋದು ಜಾಸ್ತಿ ಏನಿಲ್ಲ, 3.3 ಕೆಜಿ ಅಷ್ಟೇ, 3.5 ಕೆಜಿಗಿದ್ದು ಕಡಿಮೆ ಇದೆ. ಇದು ವೆಯ್ಟ್ ಅಂತ ಮನುಷ್ಯನ ತೂಕ ಏನಿದೆ, ಒಂದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಅದು ಕರಗಿಸ್ಬೋದು. ಇದು ಸಮಸ್ಯೆ ಇರಲ್ಲ, ಇಷ್ಟು ಕಡಿಮೆ ವೆಯ್ಟಲ್ಲಿ ವ್ಯತ್ಯಾಸ ಇದ್ರು, ಡಿಫ್ರೆನ್ಸ್ ಇದ್ರು ಕೂಡ ನೀವು ರಿಜೆಕ್ಟ್ ಮಾಡಿದ್ದಾರೆ. ಭಾಳ ಬೇಜಾರಾಗ್ಬೋದಲ್ಲ, ಅದೆಲ್ಲ ಬೇಜಾರಾಗುತ್ತೆ. ಈಗ ನೀವು ಮೆಡಿಕಲ್ ಆಫೀಸರ್ ಇದ್ರಲ್ಲ, ಅವ್ರು ಹೊಸಬ್ರ ಹಳಬ್ರ ಸರ್? ಹೊಸಬ್ರು. ಹೊಸಬ್ರ? ಆ ಮೆಡಿಕಲ್ ಎಷ್ಟು ಮಕ್ಕಳಿದ್ರು ಟೋಟಲ್? ಟೋಟಲ್ 100 ಮಕ್ಕಳಿದ್ರು ಸರ್. ಒಂದು ನಮ್ಮ ಗ್ರೂಪಲ್ಲಿ ಆ ಡಾಕ್ಟ್ರು ಮಾಡಿದ್ರು, 100 ಮಕ್ಕಳಲ್ಲಿ 3 ಜನ ಫಿಟ್ ಆಗಿದ್ದು, ಇನ್ನೆಲ್ಲರನ್ನೂ ರೀ ಮೆಡಿಕಲ್ ಹಾಕ್ಬಿಟ್ರು. ಕೇವಲ 3 ಮಕ್ಕಳು ಫಿಟ್ ಆಗಿದ್ದಾರೆ, 97 ರೀ ಮೆಡಿಕಲ್ ಹಾಕ್ಬಿಟ್ಟಿದ್ದಾರೆ ಸರ್. ಈಗ ಅಷ್ಟೊಂದು ಮಕ್ಕಳು ಅಂದರೆ ಹೊಸಬ್ರು ಸ್ವಲ್ಪ ಕಂಪ್ಲೀಟ್, ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿರ್ಬೋದು ಚಾರ್ಟ್ ಅಂದರೆ ಆ್ಯಸ್ ಪರ್ ರೂಲ್ಸು, ಫುಲ್ ರೂಲ್ಸ್ನೇ ಫಾಲೋ ಮಾಡಿರೋದಕ್ಕೆ ರಿಜೆಕ್ಟ್ ಆಗಿರ್ತಾರೆ. ಹೌದು, ಮೆಡಿಕಲ್ ಅಂದರೆ ಪಕ್ಕ ರೂಲ್ಸ್ ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಮಕ್ಕಳು ಅದರಲ್ಲಿ ಮೆಡಿಕಲ್ ಆಗ್ಬಿಡ್ತಾರೆ, ಮ್ಯಾಕ್ಸಿಮಮ್ ಅವ್ರು ರಿಜೆಕ್ಟ್ ಕೂಡ ಆಗ್ಬಿಡ್ತಾರೆ. ಯಾಕೆಂದರೆ ಸಣ್ಣ ಪುಟ್ಟ ಎಲ್ಲಿ ಅದು ಸರಿ ಆಗ್ಬೋದು, ಇದು ಅನುಭವ ಮೇಲೆ ಆಗುತ್ತೆ. ಕೆಲವರು ಅನುಭವ ಇರುವಂಥ ಡಾಕ್ಟರ್ಸ್ಗಳು, ಆಲ್ರೆಡಿ ಸೀನಿಯರ್ ಡಾಕ್ಟರ್ಸ್ಗಳು ಇದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ವೆಯ್ಟ್ ಒಂದು 2-3 ಕೆಜಿ ಜಾಸ್ತಿ ಇದ್ರು ಕೂಡ ಖಂಡಿತ ಇವನು ಕಡಿಮೆ ಆಗ್ತಾನೆ. ಹೋದ್ಮೇಲೆ ಟ್ರೈನಿಂಗ್ ತೊಗೊತಾನೆ, ಟ್ರೈನಿಂಗ್ ತೊಗೊಂಡಾಗ ಇನ್ನಷ್ಟು ವೆಯ್ಟ್ ಲಾಸ್ ಆಗುತ್ತೆ, ಸರಿ ಹೋಗ್ತಾನೆ ಅಂತ ತೊಗೊಂಡ್ಬಿಡ್ತಾರೆ. ಆದರೆ ಕೆಲವು ಹೊಸ ಡಾಕ್ಟರ್ ಹೇಳ್ತಾರಲ್ಲ, ಆ ಡಾಕ್ಟರ್ ಏನು ಮಾಡ್ತಾರೆ, ಅವ್ರ ಹತ್ರ ಚಾರ್ಟ್ ಆ್ಯಸ್ ಪರ್ ರೂಲ್ಸ್ ಏನಿದೆ ರೂಲ್ಸ್ ಫಾಲೋ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆ ರೂಲ್ಸ್ ಫಾಲೋ ಮಾಡಿದಾಗ ಈ ಥರ ಒಂದು ಬ್ಯಾಡ್ ಲಕ್ ಅಂತೇಳಿ ರಿಜೆಕ್ಟ್ ಆಗ್ತಾರೆ. ಈಗ ಮೆಡಿಕಲ್ ಒಬ್ಬರೇ ಡಾಕ್ಟರ್ ಚೆಕ್ ಮಾಡ್ತಿದ್ರೆ ಬೇರೆ ಚೆಕ್ ಮಾಡ್ತೀರಾ ಸರ್? ಇಲ್ಲ ಸರ್, ಸೀನಿಯರ್ಸ್ ಇದ್ರು, ಜೂನಿಯರ್ಸ್ ಇದ್ರು. ಸೀನಿಯರ್ಸ್ ಮಾಡಿದಾರಲ್ಲ, ಆಲ್ಮೋಸ್ಟ್ ಎಲ್ಲರನ್ನು ಫಿಟ್ ಮಾಡ್ತಾರೆ. ಇಲ್ಲ ಸರ್, ಓವರ್ ವೆಯ್ಟ್ನ ಜಾಸ್ತಿ ಇರ್ತಾರೆ 100 ಮೇಲೆ ಅಂಥವ್ರು, ಫುಲ್ 4 ನೀರೋರು ಮಾತ್ರ ಅವ್ರು ಒಂದು ಫಿಟ್ ಮಾಡ್ತಿದ್ರು. ಆಲ್ಮೋಸ್ಟ್ ಎಲ್ಲ ಸೀನಿಯರ್ ಡಾಕ್ಟರ್ ಎಲ್ಲರನ್ನು ಪಾಸ್ ಮಾಡ್ತಾರೆ ಸರ್. ಸೀನಿಯರ್ ಡಾಕ್ಟರ್ ಎಲ್ಲ ಪಾಸ್ ಮಾಡಿದ್ದಾರೆ, ಅವ್ರಿಗೆ ಅನುಭವದ ಮೇಲೆ ಜಾಸ್ತಿ ತುಂಬ ಓವರ್ ವೆಯ್ಟ್ ಇದ್ದಾನೆ ಅಂತವ್ರ ರಿಜೆಕ್ಟ್ ಮಾಡಿದ್ದಾರೆ ಅಷ್ಟೇ. ಸ್ನೇಹಿತರು ನೋಡಿದ್ರಲ್ಲ, ಈ ಥರ ಬ್ಯಾಡ್ ಲಕ್ ಅಂತ ಹೇಳ್ತಾರಲ್ಲ ಮನುಷ್ಯನಿಗೆ, ಬ್ಯಾಡ್ ಲಕ್ ಅಂತ ಇದ್ದಾನೆ. ಎಲ್ಲವೂ ಕ್ಲಿಯರ್ ಆಗಿದ್ರು ಕೂಡ ಯಾವುದೋ ಒಂದು ಕಡೆ ನಿಮಗೆ ಸಮಸ್ಯೆ ಆಗಿದೆ ಅಂತಂದರೆ ಇದೇ ಬ್ಯಾಡ್ ಲಕ್ ಅಂತ ಹೇಳೋದು. ಎಷ್ಟು ಮಕ್ಕಳು ನಿಮ್ಗೆ ಗೊತ್ತು, ನೀವು ಕೂಡ ನೊಂದಿರ್ತೀರ. ಸೊ ಅದೇ ಥರ ಈ ಒಂದು ಬ್ಯಾಡ್ ಲಕ್ಕಲ್ಲಿ ನಮ್ಮ ಕ್ಯಾಂಡಿಡೇಟು ಕೇವಲ 3.3 ಕೆಜಿಯಲ್ಲಿ ಇವತ್ತು ರಿಜೆಕ್ಟ್ ಆಗಿಬಂದಿದ್ದಾನೆ. ಬಹಳ ಬೇಜಾಗ್ತಾ ಇದೆ. 1 ವರ್ಷ ಪ್ರಯತ್ನ ಮಾಡೋದಂಥದ್ದು ಈ ಒಂದು ಪ್ರಯತ್ನ. ಸೊ ಈ ನಮ್ಮ ಕ್ಯಾಂಡಿಡೇಟ್ಗೆ ಬಹಳ ನೋವು ಕೊಟ್ಟಿದೆ. ಆದರೆ ನಿಮಗೇನಕ್ಕೆ ಈ ವಿಡಿಯೋ ಕೊಟ್ಟಿದೆ ಅಂತಂದರೆ, ನೀವು ಅಷ್ಟೇ ಇತ್ತೀಚೆಗೆ ಸೆಲೆಕ್ಷನ್ ಅಂತಂದರೆ ಬಹಳ ಕಠಿಣ ಸಮಸ್ಯೆ, ಕಾಂಪಿಟೇಷನ್ ತುಂಬ ಹೆವಿ ಆಗಿಬಿಟ್ಟಿದೆ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಈ ಕಾಂಪಿಟೇಷನ್ ನೀವು ಗೆಲ್ಲಬೇಕು ಅನ್ನೋಯ್ತು ಅಂದರೆ ನೀವು ಎಲ್ಲದಕ್ಕೂ ತಯಾರಾಗಿರ್ಬೇಕು. ಸರ್, ರಿಟರ್ನ್ ಎಕ್ಸಾಮ್ ತುಂಬ ಚೆನ್ನಾಗಿದೆ ಸರ್, ತುಂಬ ಸ್ಕೋರ್ ಮಾಡಿದ್ದೀನಿ, ಫಿಸಿಕಲ್ ಫಿಟ್ನೆಸ್ ತುಂಬ ಚೆನ್ನಾಗಿದೆ, ಅದು ಮೆಡಿಕಲಿಂದ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ಡಿಜಿಟ್ ಆಗ್ಬಿಡ್ತೀರಾ.
ಡಿಫೆನ್ಸ್ ಹೋಗ್ತಿದ್ರೆ ಅಂದ್ರೆ ಎಲ್ಲಾ ತರದ 360 ಡಿಗ್ರಿ ಆಂಗಲ್ ಅಲ್ಲಿ ನೀವು ತಯಾರಾಗಿರ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಓವರ್ ವೈಟ್ ಜಾಸ್ತಿ ಇದ್ರು ಕೂಡ ಅಥವಾ ಅಂಡರ್ ವೈಟ್ ಇದ್ರು ಕೂಡ ಅದನ್ನ ಈಗಲಿಂದನೇ ಸರಿ ಮಾಡ್ಕೊಳ್ಳಿ. ಇಂಟರ್ನೆಟ್ ಅಲ್ಲಿ ನಿಮ್ಗೆ ಚಾರ್ಟ್ ಸಿಗುತ್ತೆ, ಆ ಚಾರ್ಟ್ ಚೆಕ್ ಮಾಡ್ಕೊಂಡು ನೀವು ಸರಿ ಮಾಡ್ಕೊಬಹುದು. ಇಲ್ಲಾಂದ್ರೆ ನಾನು ಕೂಡ ಯೂಟ್ಯೂಬ್ನಲ್ಲಿ ಇದನ್ನ ಚಾರ್ಟ್ ನಿಮಗೆ ಶೇರ್ ಮಾಡ್ತೀನಿ, ಅದು ಕೂಡ ನೋಡ್ಕೊಳ್ಳಿ. ಇವತ್ತು ನಮ್ಮ ಸೇಗಳ ಮೈಸೂರಿನಲ್ಲಿ ಕೊಟ್ಟಂತ ಈ ವಿಡಿಯೋ ಬಹಳ ಬಹಳ ಮುಖ್ಯವಾದಂಥದ್ದು ನಿಮಗೆಲ್ಲ, ಈ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಇನ್ನಷ್ಟು ಯೂಸ್ಗಳಿಗೆ, ಇನ್ನಷ್ಟು ಸಮಾಜ ಹೆಚ್ಚಿನ ಆಕಾಂಕ್ಷಿಗಳಿಗೆ, ಹೆಚ್ಚಿನ ಪೋಷಕರುಗಳಿಗೆ ಹೆಲ್ಪ್ ಆಗಲಿ ಖಂಡಿತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ.